ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನಮ್ಮ ಬದುಕಿನಲ್ಲಿ ಒಮ್ಮೊಮ್ಮೆ ಗೊಂದಲ, ಸಂತಸ ಮತ್ತೆ ಕೆಲವೊಮ್ಮೆ ನೋವುಗಳು ಉಂಟಾಗುತ್ತಲೇ ಇರುತ್ತವೆ. ಮನಸ್ಸಿಗೆ ನೋವುಂಟಾದಾಗ ಆತ್ಮೀಯರು, ಹಿತೈಷಿಗಳು ಎಷ್ಟೇ ಮಂದಿ ಇದ್ದರೂ ಅವರೆಲ್ಲರಲ್ಲೂ ತನ್ನ ನೋವನ್ನು ತೋಡಿಕೊಳ್ಳ ಬಯಸದ ಮಂದಿಯು ಒಂದು ಪ್ರಮುಖ ಶಕ್ತಿಯ ಮೊರೆ ಹೋಗುವುದುಂಟು. ಅದುವೇ ದೈವಶಕ್ತಿ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪುರಾತನ ಕಾಲದಿಂದಲೂ ಶಕ್ತಿ ದೇವತೆಯನ್ನು ಆರಾಧಿಸುವುದು, ಪೂಜಿಸುವುದು ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವ ಪದ್ಧತಿ. ಅಂತಹ ಒಂದು ದೈವಶಕ್ತಿ ನಮ್ಮ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಗಡಿಯಲ್ಲಿ ನೆಲೆಸಿರುವ ಆರತಿ ಉಕ್ಕಡದ ಅಹಲ್ಯಾದೇವಿ. ಉಕ್ಕಡ ಎಂಬುದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಒಂದು ಸಣ್ಣ ಗ್ರಾಮ. ಈ ಹಳ್ಳಿಯು ಮಂಡ್ಯದಿಂದ 34 ಕಿಲೋಮೀಟರ್, ಪಾಂಡವಪುರದಿಂದ ಸುಮಾರು 10 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 138 ಕಿಲೋಮೀಟರ್ ದೂರದಲ್ಲಿದೆ. ಈ ಹಳ್ಳಿಯಲ್ಲಿ ಚಂದದ ಪ್ರಕೃತಿಯ ಮಡಿಲಲ್ಲಿ ಅಪಾರ ಭಕ್ತಾದಿಗಳನ್ನು ಸೆಳೆಯುತ್ತಿರುವ ಸುಂದರ ದೇವಾಲಯವೊಂದಿದೆ. ಅದುವೇ ಆರತಿ ಉಕ್ಕಡದ ಅಹಲ್ಯಾದೇವಿ ದೇವಾಲಯ. ಉಕ್ಕಡದಮ್ಮ, ಉಕ್ಕಡದ ಮಾರಮ್ಮ ದೇವಾಲಯ ಎಂದು ಸಹ ಈ ದೇವಾಲಯ ಕರೆಯಲ್ಪಡುತ್ತದೆ. ನಮ್ಮ ರಾಜಧಾನಿ ಬೆಂಗಳೂರನ್ನು ಅಣ್ಣಮ್ಮ, ಸರ್ಕಲ್ ಮಾರಮ್ಮ, ಬಂಡಿ ಮಾಕಾಳಮ್ಮ, ಪಟಾಳಮ್ಮ ಹೀಗೆ ಹಲವು ಶಕ್ತಿ ದೇವತೆಗಳು ರಕ್ಷಿಸುತ್ತಿರುವಂತೆ ಸಕ್ಕರೆ ನಾಡು ಮಂಡ್ಯವನ್ನು ರಕ್ಷಿಸುತ್ತಿರುವ ಶಕ್ತಿ ದೇವತೆಗಳಲ್ಲಿ ಈ ಆರತಿ ಉಕ್ಕಡದ ಅಹಲ್ಯಾದೇವಿ ಪ್ರಧಾನವಾದ ದೇವತೆಯಾಗಿದ್ದಾರೆ. ಈ ಉಕ್ಕಡ ಎಂಬ ಗ್ರಾಮದಲ್ಲಿ ಅವತರಿಸಿರುವ ಉಕ್ಕಡ ಮಾರಮ್ಮ ದೇವಿಯು ಪ್ರಸಿದ್ಧ ಶಕ್ತಿ ದೇವತೆಯಾಗಿ ನೆಲೆ ನಿಂತು ತನ್ನನ್ನು ನಂಬಿ ಬಂದ ಭಕ್ತಾದಿಗಳನ್ನು ಪೊರೆಯುತ್ತಿದ್ದಾರೆ. ಕಾವೇರಿ ನದಿಯಲ್ಲಿ ಉದ್ಭವವಾದ ಅಮ್ಮನವರ ಶಿಲೆಯು ಕೆಲವು ಮೀನು ಹಿಡಿಯುವವರಿಗೆ ಸಿಕ್ಕಿರುತ್ತದೆ. ಅವರು ಆ ತಾಯಿಗೆ ಗುಡಿಯೊಂದನ್ನು ಕಟ್ಟಿ ಪ್ರತಿದಿನವೂ ಪೂಜೆಯನ್ನು ನೆರವೇರಿಸಲಾರಂಭಿಸುತ್ತಾರೆ. ಕಾಲಕ್ರಮೇಣ ಈ ದೇವಿಯಿಂದ ಒಳಿತನ್ನು ಕಾಣಲಾರಂಭಿಸಿದ ಭಕ್ತಾದಿಗಳು ಸಾಗರೋಪಾದಿಯಾಗಿ ದೇವಾಲಯಕ್ಕೆ ಬರಲಾರಂಭಿಸುತ್ತಾರೆ. ಬೆಂಗಳೂರು, ಮಂಡ್ಯ, ಕೆಆರ್ ನಗರ ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿನಿತ್ಯವೂ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಶ್ರೀ ಕ್ಷೇತ್ರವು ಹರಕೆ ಹೊತ್ತು ಬಂದ ಭಕ್ತಾದಿಗಳ ಪಾಲಿಗೆ ನೆಮ್ಮದಿ ನೀಡುವ ತಾಣವಾಗಿದೆ. ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ಈ ಕ್ಷೇತ್ರದಲ್ಲಿ ಕಾಲಿಡಲು ಸಹ ಜಾಗವಿಲ್ಲದಷ್ಟು ಕಿಕ್ಕಿರಿದ ಭಕ್ತಾದಿಗಳ ದಂಡನ್ನು ಕಾಣಬಹುದಾಗಿದೆ. ಈ ದೇವಸ್ಥಾನದ ವಿಶೇಷತೆ ಎಂದರೆ ಇಲ್ಲಿ ದೇವಿಗೆ ಹೋಮ, ಹವನ, ಅರ್ಚನೆ, ಸಂಕಲ್ಪಗಳಿರುವುದಿಲ್ಲ. ಅಮಾವಾಸ್ಯೆಯ ದಿನಗಳಂದು ಈ ದೇವಿಯ ಸನ್ನಿಧಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಭಕ್ತಾದಿಗಳು ತಮ್ಮ ಕೆಲಸಕ್ಕೆ ಬಂದಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ದೇವಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಹಾಗೆಯೇ ವಾಮಾಚಾರ, ಮಾಟ, ಮಂತ್ರಗಳಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಹ ಅಮಾವಾಸ್ಯೆಗಳಂದು ದೇವಾಲಯಕ್ಕೆ ತೆರಳಿ ತಡೆ ಹೊರಿಸಿಕೊಳ್ಳುತ್ತಾರೆ. ಈ ದೇವಾಲಯದಲ್ಲಿ ಒಂದು ಕಲ್ಯಾಣಿ ಇದೆ. ಅಮಾವಾಸ್ಯೆಗಳಂದು ಭಕ್ತಾದಿಗಳು ದೇವರ ದರ್ಶನವನ್ನು ಮಾಡಿದ ನಂತರ ದೇವಸ್ಥಾನದಲ್ಲೇ ದೊರೆಯುವ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಈ ಕಲ್ಯಾಣಿಯ ಬಳಿ ತೆರಳುತ್ತಾರೆ. ಅಲ್ಲಿರುವ ಅರ್ಚಕರು ಸಣ್ಣ ಸಣ್ಣ ಕಲ್ಲುಗಳಲ್ಲಿ ಕಟ್ಟೆಗಳನ್ನು ಕಟ್ಟಿರುತ್ತಾರೆ. ಅದನ್ನು ಭಕ್ತಾದಿಗಳು ತಮ್ಮ ಕಾಲಿನಿಂದ ಹೊಡೆದು ಮುಂದೆ ಸಾಗಬೇಕು. ಹೀಗೆ ಮಾಡುವುದರಿಂದ ಕೆಲಸ ಕಾರ್ಪಣ್ಯಗಳಲ್ಲಿ ಬಂದೊದಗಿರುವ ಅಡೆತಡೆಗಳು ಒಡೆದು ಹೋಗುತ್ತವೆ ಎಂಬುದು ಇಲ್ಲಿನ ನಂಬಿಕೆ. ಮಾಟ ಮಂತ್ರಗಳಿಗೆ ಮೊಟ್ಟೆಗಳನ್ನು ಒಡೆಸುವುದರ ಮೂಲಕ ಇಲ್ಲಿ ಪರಿಹಾರ ನೀಡಲಾಗುತ್ತದೆ. ಇಂತಹ ಕೆಲವು ವಿಶಿಷ್ಟ ಆಚರಣೆಗಳಿಗಾಗಿ ಈ ದೇವಾಲಯ ಪ್ರಸಿದ್ಧಿಯಾಗಿದೆ. ಈ ದೇವಿಯ ಸನ್ನಿಧಾನಕ್ಕೆ ಆಗಮಿಸಿ ತಡೆಯನ್ನು ಒಡೆಸಿ ಪೂಜೆಯನ್ನು ಸಲ್ಲಿಸಿದರೆ ಅವರು ಅಂದುಕೊಂಡ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗಿ ಕೈಗೂಡುತ್ತವೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲ ನಂಬಿಕೆ. ದೇವಿಯಲ್ಲಿ ಹರಕೆ ಹೊತ್ತ ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಸಿದರೆ ದೇವಾಲಯದ ಹೊರಭಾಗದಲ್ಲಿಯೇ ನೆಂಟರಿಷ್ಟರೊಡನೆ ವನಭೋಜನವನ್ನು ಸ್ಥಳದಲ್ಲಿಯೇ ತಯಾರಿಸಿ ದೇವಿಗೆ ಅರ್ಪಿಸುವುದು ಇಲ್ಲಿ ಕಂಡುಬರುತ್ತದೆ. ಕೆಲವು ಬಾರಿ ಮದುವೆಯ ನಂತರದ ಬೀಗರ ಊಟವೂ ಸಹ ಇಲ್ಲಿ ಜರುಗುತ್ತದೆ. ಪ್ರತಿ ಮಂಗಳವಾರ, ಶುಕ್ರವಾರ, ಗುರುವಾರ, ಭಾನುವಾರಗಳಂದು ಬೆಳಿಗ್ಗೆ 7ರಿಂದ ರಾತ್ರಿ 8ರವರೆಗೆ ಈ ದೇವಾಲಯದಲ್ಲಿ ಪೂಜೆಯು ನಡೆಯುತ್ತದೆ. ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆಗಳಂದು ಭಕ್ತಾದಿಗಳ ದಂಡೆ ಇಲ್ಲಿಗೆ ಹರಿದು ಬರುತ್ತದೆ. ಅಂದು ಮುಂಜಾನೆ 2 ಗಂಟೆಯಿಂದಲೇ ಪೂಜೆಗಳು ಶುರುವಾಗುತ್ತವೆ. ಮತ್ತೊಂದು ವಿಶೇಷತೆ ಎಂದರೆ ಈ ತಾಯಿಯು ಹತ್ತಿರದ ಭಕ್ತಿಗಿಂತ ದೂರದ ಭಕ್ತಿಗೆ ಹೆಚ್ಚು ಒಲಿಯುತ್ತಾರೆ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ.
ಅಂದರೆ ಈ ದೇವಿಯ ಸನ್ನಿಧಿಗೆ ಹೋಗಲಾಗದವರು ತಮ್ಮ ಮನೆಗಳಲ್ಲಿ ಕುಳಿತು ಬೇಡಿಕೊಂಡರೆ ಸಾಕು, ದೇವಿಯು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡುತ್ತಾಳೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ. ಈ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿರುತ್ತದೆ. ನಮ್ಮ ಸಕ್ಕರೆನಾಡು ಮಂಡ್ಯದ ಪಾಂಡವಪುರ ತಾಲೂಕಿನ ಆರತಿಯ ಉಕ್ಕಡದ ಅಹಲ್ಯಾದೇವಿ ದೇವಿಯ ಪರಿಚಯವನ್ನು ಮಾಡಿಕೊಂಡ ನಮಗೆ ಆ ದೇವಿಯ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.